ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಮೃತಪಟ್ಟು 3 ವರ್ಷಗಳಾಗಿವೆ. ಆದರೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂದವರ ನೆನಪು ಮಾತ್ರ ಅಚ್ಚಳಿಯದೆ ಉಳಿದು ಹೋಗಿದೆ. ರಾಜ್ಯದ ದೇವರ ಹೆಸರುಗಳಲ್ಲಿ ಶುಭ ಕಾರ್ಯ ಮಾಡುವುದನ್ನ ನಾವು ನೋಡೇ ಇರ್ತೀವಿ. ಆದರೆ ಇತ್ತೀಚೆಗೆ ಅಪ್ಪು ಹೆಸರಲ್ಲಿ ಹೋಟೆಲ್ ಅಂಗಡಿಗಳು ಹೆಚ್ಚೆಚ್ಚು ಓಪನ್ ಆಗ್ತಿದೆ. ಜೊತೆಗೆ ಇಲ್ಲೊಬ್ಬ ಅಭಿಮಾನಿ ತನ್ನ ಜಮೀನಿನಲ್ಲಿ ಪುನೀತ್ ರಾಜ್ಕುಮಾರ್ ದೇಗುಲ ನಿರ್ಮಾಣ ಮಾಡಿದ್ದಾರೆ. ಯಾರು ಈ ಯುವಕ, ಎಲ್ಲಿನವರು, ಪುನೀತ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ಯಾರು ಅಂತೀರಾ? ಈ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಿ. ಹಾವೇರಿಯಲ್ಲಿ ನಿರ್ಮಾಣ ಆಯಿತು ಪವರ್ ಸ್ಟಾರ್ ಅಪ್ಪು ದೇಗುಲ. 6.5 ಅಡಿ ಎತ್ತರದ ಪುನೀತ್ ರಾಜ್ಕುಮಾರ್ ಮೂರ್ತಿ ಪ್ರತಿಷ್ಠಾಪನೆ ನಿರ್ಮಾಣ ಆಗಿರುವ ದೇವಸ್ಥಾನ. ಅನಾವರಣಗೊಳ್ತಿರೋ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ. ಅಪ್ಪು ಅವರ ದೇವಸ್ಥಾನ ಉದ್ಘಾಟಿಸಿ ಪುತ್ಥಳಿ ಅನಾವರಣ ಮಾಡಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಹೌದು, ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ಕಂಡು ಬಂದ ದೃಶ್ಯಗಳಿವು. ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಯಲಗಚ್ಚ ಗ್ರಾಮದ ಪ್ರಕಾಶ್ ಈ ಅಪರೂಪದ ಕ್ಷಣಕ್ಕೆ ಕಾರಣರಾದರು. ಪ್ರಕಾಶ್ ತಮ್ಮ ಮನೆಯ ಮುಂದಿನ ಸ್ವಂತ ಜಾಗದಲ್ಲಿ ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅಪ್ಪು ದೇವಸ್ಥಾನಕ್ಕೆ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಚಾಲನೆ ನೀಡಿದ್ರು. ಅಲ್ಲದೆ ದೇವಸ್ಥಾನದಲ್ಲಿ ನಿರ್ಮಿಸಿರುವ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ಮಾಡಿದ್ರು. ಪತಿಯ ದೇವಸ್ಥಾನ ಮತ್ತು ಪುತ್ಥಳಿ ಕಂಡು ಭಾವುಕರಾದ್ರು. ತುಂಬಾ ಖುಷಿ ಆಗುತ್ತೆ ಅವ್ರ ಜಾಗದಲ್ಲಿ ಮಾಡಿದಾರಲ್ಲ, ನಂಗೆ ತುಂಬಾ ಖುಷಿ. ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೇ. ನಾವ್ ಯಾವಾಗ್ಲೂ ಅವ್ರಿಗೆ ಚಿರಋಣಿ ಅಷ್ಟೇ, ನಾನು ನಮ್ಮ ಕುಟುಂಬದವರು. ಉತ್ತರ ಕರ್ನಾಟಕ ಯಾವಾಗಲೂ ನಾವು ನಮ್ಮ ಕುಟುಂಬ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಜೊತೆ. ಹೌದು, ಅಭಿಮಾನಿಗಳ ಪಾಲಿನ ಆಶಾ ಕಿರಣ, ಮಿನುಗುವ ನಕ್ಷತ್ರ, ನಗು ಮುಖದ ಚಲುವ, ಚಿಕ್ಕ ವಯಸ್ಸಿನಲ್ಲೇ ಬೆಟ್ಟದ ಹೂ ಚಿತ್ರದ ಮೂಲಕ ಅಪಾರ ಅಭಿಮಾನಿಗಳನ್ನು ಹೊಂದಿದ ಪವರ್ ಸ್ಟಾರ್ ಅಭಿಮಾನಿಗಳ ಮನದಲ್ಲಿ ಮಾತ್ರ ಇನ್ನೂ ಜೀವಂತ. ಅಭಿಮಾನಿಗಳೇ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಿದ್ರು. ಆದ್ರೀಗ ಅಭಿಮಾನಿಗಳ ಪಾಲಿಗೆ ಪುನೀತ್ ರಾಜ್ಕುಮಾರ್ ಸಾಕ್ಷಾತ್ ದೇವರೇ ಆಗ್ಬಿಟ್ಟಿದ್ದಾರೆ. ಹಾವೇರಿಯಲ್ಲಿ ಅಪ್ಪು ಅಭಿಮಾನಿಯೊಬ್ಬರು ಪುನೀತ್ ರಾಜ್ಕುಮಾರ್ಗೆ ದೇವಸ್ಥಾನ ಕಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಯಲಗಚ್ಚ ಗ್ರಾಮದ ಪ್ರಕಾಶ್ ಎಂಬುವರು ಸ್ನೇಹಿತರ ಗ್ರಾಮಸ್ಥರ ಸಹಕಾರದಿಂದ ತಮ್ಮ ಒಂದು ಗುಂಟೆ ಜಾಗದಲ್ಲಿ ಗುಡಿ ನಿರ್ಮಿಸಿದ್ದಾರೆ. ಜನತೆಗೆ ನಮಸ್ಕಾರಗಳು. ಮೇಡಮ್ ಅವ್ರು ಬಂದು ಉದ್ಘಾಟನೆ ಎಲ್ಲ ಮಾಡಿ ಹೋದ್ರು ದೇವಸ್ಥಾನಕ್ಕೆ. ನಾವು ಭಾಳ ಆಸೆ ಇಟ್ಕೊಂಡಿದ್ವಿ, ಅವರೇ ಬರಬೇಕು ದೇವಸ್ಥಾನದ ಉದ್ಘಾಟನೆ ಮಾಡಬೇಕು, ಆಮೇಲೆ ನಮ್ಮ ಮಗಳಿಗೆ ನಾಮಕರಣ ಮಾಡಬೇಕಂತ. ಅದರ ಪ್ರಕಾರ ಅವರು ತುಂಬ ಇಷ್ಟಪಟ್ಟು ಬಂದು ಉದ್ಘಾಟನೆ ಮಾಡಿದರು. ನಮ್ಮ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದರು. ಆಮೇಲೆ ಅಭಿಮಾನಿ ಒಳಗಡೆ ಒಂದು 2 ನಿಮಿಷನಾದರೂ ನೀವು ಕಾಲಿಟ್ಟು ಹೋಗಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡ್ವಿ. ಒಳಗಡೆನೂ ಬಂದು ಮನೆಯೆಲ್ಲ ನೋಡಿ ಇಷ್ಟು ಬಡವರಿದ್ದರು, ನೀವು ಇಷ್ಟೊಂದು ಗ್ರ್ಯಾಂಡಾಗೆಲ್ಲ ಮಾಡಿದ್ರಲ್ಲ, ನಮಗೆ ತುಂಬ ಖುಷಿ ಆಗುತ್ತೆ. ನಿಮ್ಮಂಥ ಅಭಿಮಾನಿಗಳಿಗೆ ನೋಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಅನ್ಸುತ್ತೆ ನಮಗೆ ಅಂತೆಲ್ಲ ಹೇಳಿದರು. ತುಂಬ ಸಿಂಪಲಾಗಿ ಚೆನ್ನಾಗಿ ಮಾತಾಡಿದರು ಮೇಡಮ್ ಅವರು, ಅದು ನೋಡಿದ್ರೆಲ್ಲ ಭಾರಿ ಖುಷಿ ಆಗ್ತೈತ್ರಿ. ಹಾಂ, ಭಾವುಕರಾದ್ರು ಮೇಡಮ್ ಅವ್ರು ನೋಡಿ, ಭಾವುಕರಾದ್ರು ಅವ್ರು ನೋಡಿ ನಮಗೆ ಭಾರಿ. ವೃತ್ತಿಯಲ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಿರುವ ಪ್ರಕಾಶ್ ಗೋರಿ ಟೆಂಪರ್ ಮೈಲಾರ ಮಹದೇವಪ್ಪ ಸೇರಿದಂತೆ 5 ಚಿತ್ರದಲ್ಲಿ ನಟಿಸಿದ್ದಾರೆ. ಪ್ರಕಾಶ್ಗೆ ನಟ ಪುನೀತ್ ರಾಜ್ಕುಮಾರ್ ಅಂದರೆ ಪಂಚಪ್ರಾಣ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಬೇಕು ಅಂತ ಪ್ರಕಾಶ್ ಅವರ ಆಸೆ ಆಗಿತ್ತು. ಈ ಕುರಿತಂತೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಳಬೇಕು, ಅವರ ಜೊತೆ ನಟಿಸಬೇಕು ಅಂತ ಹಲವು ಬಾರಿ ಭೇಟಿಯಾಗಲು ಪ್ರಯತ್ನಿಸಿದ್ರು. ಆದರೆ ಅಪ್ಪು ಅವರನ್ನು ಭೇಟಿಯಾಗುವ ಅವಕಾಶ ಪ್ರಕಾಶ್ಗೆ ಸಿಗಲೇ ಇಲ್ಲ. ಪ್ರಕಾಶ್ ಅಪ್ಪು ಹೆಸರಿನಲ್ಲಿ 21 ಬಾರಿ ರಕ್ತದಾನ ಶಿಬಿರ ನಡೆಸಿದ್ದಾರೆ, ಉಚಿತ ಡ್ಯಾನ್ಸ್ ಕ್ಲಾಸ್ ನಡೆಸಿದ್ದಾರೆ. ಸುಮಾರು 5 ಲಕ್ಷ ಖರ್ಚು ಮಾಡಿ
ದೇವಸ್ಥಾನದಲ್ಲಿ 6.5 ಅಡಿ ಎತ್ತರದ ಮೂರ್ತಿ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲಾಗಿದೆ. ತುಂಬಾ ಖುಷಿ ಆಯ್ತು, ನನ್ನ ತಾಯಿನೇ ಬಂದಂಗೆ ಆಯ್ತು. ಯಾಕಂದ್ರೆ ಅವರು ಮಾತು ಕೊಟ್ಟಿದ್ರು, ನಾನು ಬರ್ತೇನಪ್ಪ, ನಾನು ಬಂದು ಉದ್ಘಾಟನೆ ಮಾಡ್ತೇನೆ ಅಂತಂದಿದ್ರು. ನಾನು ತುಂಬಾ ಖುಷಿ ಆಯ್ತು. ಅದೇ ಪ್ರಕಾರ ನನಗೆ ದುಃಖನೂ ಆಗ್ತದೆ, ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ರತ್ನ ಇಲ್ಲ, ಅವ್ರು ಇದಾರಂತೇಳಿ ನನ್ನ ಜಾಗದಲ್ಲಿ ನನ್ನ ಪೂಜಿಸೋಕೆ ನನಗೆ ಅವಕಾಶ ಮಾಡಿಕೊಟ್ರಲ್ಲ. ಸೊ ಆ ನನ್ನ ದೊಡ್ಡ ಮನೆಗೆ ನಾನು ಮೊದಲು ಕೃತಜ್ಞತೆ ಸಲ್ಲಿಸ್ತೇನೆ. ಇಡೀ ಎಲ್ಲರಿಗೂ ನನ್ನ ಸಪೋರ್ಟ್ ಮಾಡಿದಂಥ ಎಲ್ಲ ಕನ್ನಡ ಜನತೆ, ನನ್ನ ಊರ ಗ್ರಾಮ ಜನತೆ, ಹಿರಿಯರು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಪ್ರತಿಯೊಂದು ಹಂತದಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಬೆನ್ನೆಲುಬು ನಿಂತಿದ್ದಾರೆ. ಇದೆಲ್ಲ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮಗಳಿಗೋಸ್ಕರ ನಾಮಕರಣ ಮಾಡಿದ್ರು, ಅದು ಅಂತೂ ಇನ್ನೂ ಅದ್ಭುತ. ಒಂದು ಅಭಿಮಾನಿ ಮನೆಗೆ ಬಂದು ಅಭಿಮಾನಿ ಮನೆಯೊಳಗೆ ಅಭಿಮಾನದಿಂದ ನನ್ನ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದರೆ, ನನ್ನ ತಾಯಿಗೆ, ನನ್ನ ಎರಡನೇ ತಾಯಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಆ ದೊಡ್ಡ ಮನೆಗೆ ನಾನು ಯಾವಾಗಲೂ ನಾನು ಸಾಯೋವರೆಗೂ ದುಡಿತೀನಿ, ಸಮಾಜ ಸೇವೆ ಮಾಡ್ತೀನಿ. ಅಪ್ಪವರು ಸರ್ ಮಾಡಿದಂಥ ಕಾರ್ಯಗಳಲ್ಲಿ ನಾನು ಅದರಲ್ಲಿ ಪಾಲ್ಗೊಂಡು ಅವರ ಧೂಳಿನ ಸಮಯದಲ್ಲಿ ನಾನು ಕಾರ್ಯಕ್ರಮ ಮಾಡ್ತೀನಿ ಸರ್. ಯಲಗಚ್ಚ ಗ್ರಾಮದಲ್ಲಿ ಅಭಿಮಾನಿ ಕಟ್ಟಿಸಿದ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನ ಹಾಗೂ ಪುತ್ಥಳಿ ಅನಾವರಣ ಮಾಡಲಾಯಿತು. ಯಲಗಚ್ಚ ಗ್ರಾಮಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅಭಿಮಾನಿಗಳು ಬೈಕ್ ರ್ಯಾಲಿ ಮೂಲಕ ಸ್ವಾಗತಿಸಿದ್ರು. ನಂತರ ದೇಗುಲ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ದೇಗುಲ ನಿರ್ಮಿಸಿದ ಪುನೀತ್ ಅಭಿಮಾನಿಯ ಪುತ್ರಿಯ ನಾಮಕರಣ ಕಾರ್ಯಕ್ರಮ ನಡೆಯಿತು. ನಂತರ ನಡೆದ ಕಾರ್ಯಕ್ರಮ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ರಾಜ್ಯದ ವಿವಿಧ ಕಡೆಯಿಂದ ಆಗಮಿಸಿದ್ದ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಪ್ಪು ದೇಗುಲದ ದರ್ಶನ ಪಡೆದುಕೊಂಡು ಹೋದರು. ಒಟ್ಟಾರೆ ಅಭಿಮಾನಿಗಳೇ ದೇವರು ಎಂದ ಅಪ್ಪು ಅಭಿಮಾನಿಗಳ ಪಾಲಿಗೆ ದೇವರಾಗಿದ್ದಾರೆ. ಒಬ್ಬ ಬಡ ಕಲಾವಿದನ ಅಭಿಮಾನಕ್ಕೆ ರಾಜ್ಯದ ಜನರು ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಎಂಡಿ ಹಣಗಿ, ಜಿ ಕನ್ನಡ ನ್ಯೂಸ್, ಹಾವೇರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.